ಎಂದು ರಾಮದುರ್ಗದಲ್ಲಿ ಡಿವೈಎಸ್ಪಿ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಡ್ರೋನ್ ಕ್ಯಾಮೆರಾ ಮೂಲಕ ಜನಜಾಂಗುಳಿ ನಿಯಂತ್ರಣ ಮಾಡಲು ಕ್ರಮ ತೆಗೆದುಕೊಂಡಿದ್ದಾರೆ ಏನು ಇರಿ ಸುರಕ್ಷಿತವಾಗಿರಿ ಎಂದು ಡ್ರೋನ್ ಕ್ಯಾಮರಾದ ವಿಡಿಯೋದಲ್ಲಿ ನಗರದಲ್ಲಿ ಓಡಾಡುವುದು ಕಂಡು ಬಂದರೆ ಅಂತರ ವಿರುದ್ಧ ಕಠಿಣ ಕ್ರಮ ಜರುಗಲಾಗುವುದು ಎಂದು ಇನ್ನು ತಾಲೂಕಿನ ತಹಶೀಲ್ದಾರ್ ಗಿರೀಶ್ ವಾದಿ ಅವರು ಹೇಳಿದ್ದಾರೆ ಹಾಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಬಿಸಿಲನ್ನ ಲೆಕ್ಕಿಸದೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಡ್ರೋನ್ ಬಳಸಿ ಕಿಡಿಗೇಡಿಗಳನ್ನ ಹಿಡಿಯುತ್ತಿದ್ದಾರೆ ಜನರು ಹೊರಗಡೆ ಬೈಕ್ ತೆಗೆದುಕೊಂಡು ಕೆಲಸವಿಲ್ಲದೆ ಓಡಾಡುವವರ ವಿರುದ್ಧ ಪ್ರಕರಣ ದಾಖಲಿಸಿ ಅಂತರ ಬೈಕ್ ಸೀಸ್ ಮಾಡಲಾಗುವುದು ಎಂದು ಹೇಳಿದ್ದಾರೆ ಇನ್ನು ನಗರದ ಸಿ ಪಿ ಐ ಲಖನ್ ಮಸ್ಗುಪ್ಪಿ ಅವರ ಪೊಲೀಸ್ ರೊಟ್ಟಿಗೆ ಸ್ಥಳೀಯ ಕೆ ಎಸ್ ಆರ್ ಟಿ ಸಿ ಬಸ್ ಸಿಬ್ಬಂದಿಗಳು ಕೂಡ ಸ್ವಯಂ ಸೇವೆ ಮಾಡುವುದರಲ್ಲಿ ಅವರು ಕೂಡ ಸ್ವಯಂ ಪ್ರೇರಣೆಯಿಂದ ಪೊಲೀಸ್ ಜೊತೆಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಏನು ನಗರದ ಝುನಿಪೇಟ್ ಸರ್ಕಾರಿ ಆಸ್ಪತ್ರೆ ಹಾಗೂ ಸ್ಥಳೀಯ ಆರಿಬಿಂಚಿ ಪಂಪ್ ಎದುರು ಡ್ರೋನ್ಸ್ ಹಾರಿಸಿದ್ರು